You're a superhero. Agni Sakshi Alliga Lada Cheluvina Tanada. ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಿಮ್ಗೇನಾದರೂ ಪ್ರೂವ್ ಇಷ್ಟ ಆದರೆ ತಪ್ಪದೇ ಲೈಕ್ ಮಾಡಿ ಅಂತ ಹೇಳ್ತಾ, ಹಾಗೂ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸದಾಗಿ ಭೇಟಿ ಕೊಟ್ಟಿದ್ದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರೋ ಬೆಲ್ಲೈಕನ್ನು ಆನ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಬನ್ನಿ ಗುರು, ಇವತ್ತಿನ ವಿಡಿಯೋದಲ್ಲಿ ಏನಪ್ಪಂದರೆ ನೀವು ಪ್ರಿವ್ಯೂಲಿ ನೋಡಿದ ಥರ ವೀಡಿಯೋ ಎಡಿಟ್ ಮಾಡೋದು ಹೇಗೆ ಅಂತ ಹೇಳ್ತೇನೆ. ಹಾಗಾಗಿ ನೀವು ತಪ್ಪದೇ ಹೋಗಿ ನನ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವ ಟೆಲಿಗ್ರಾಮ್ ಗ್ರೂಪನ್ನು ಜಾಯ್ನ್ ಆಗಿ ಅಂತ ಹೇಳ್ತಾ, ಹಾಗೂ ನನ್ನ ಡಿಸ್ಕ್ರಿಪ್ಷನಲ್ಲಿ ಏನಪ್ಪಂದರೆ ಫುಲ್ಸ್ ಪ್ರಾಜೆಕ್ಟ್ ಅಂತ ಕೊಟ್ಟಿರ್ತೇನೆ ನೋಡಿ, ಅದನ್ನು ಕೂಡ ಅಲೈಟ್ ಮೋಷನ್ನಲ್ಲಿ ಆ್ಯಡ್ ಮಾಡ್ಕೊಳ್ಳಿ. ಓಕೆ, ನೆಕ್ಸ್ಟ್ ಅಲೈಟ್ ಮೋಷನ್ ಆ್ಯಪನ್ನು ಓಪನ್ ಮಾಡಿ. ಓಪನ್ ಮಾಡಿದ ಮೇಲೆ ಫುಲ್ ಸ್ಕ್ರೀನ್ ಪ್ರಾಜೆಕ್ಟನ್ನು ಇರುತ್ತೆ ನೋಡಿ, ಅದನ್ನು ಏನಪ್ಪಂದರೆ ಓಪನ್ ಮಾಡಿದ ಮೇಲೆ ಮೊದಲಿಗೆ ಈ ರೀತಿಯಾಗಿ ಬರುತ್ತೆ. ಈ ರೀತಿಯಾಗಿ ಬಂದಮೇಲೆ ಏನಪ್ಪಂದರೆ ಗ್ರೂಪ್ ಒನ್ ಅಂತ ಇದೆ, ಅದ್ರ ಮೇಲೆ ಒಂದು ಆಪ್ಷನ್ ಕಳುತ್ತೆ, ಅದನ್ನು ಕ್ಲಿಕ್ ಮಾಡ್ಕೊಂಡು ಎಡಿಟ್ ಗ್ರೂಪ್ ಅಂತ ಇದೆ ನೋಡಿ, ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಎಡಿಟ್ ಗ್ರೂಪ್ ಅಂತ ಕ್ಲಿಕ್ ಮಾಡಿದ ಮೇಲೆ ನೆಕ್ಸ್ಟ್ ಏನಪ್ಪಂದರೆ ಆ ಫೋಟೋನ ಡಿಲೀಟ್ ಮಾಡಿ. ಓಕೆ, ಫೋಟೋ ಡಿಲೀಟ್ ಮಾಡಿದ ಮೇಲೆ ನೆಕ್ಸ್ಟ್ ಏನಪ್ಪಂದರೆ ನೀವು ಹೊಸ ಫೋಟೋನ ಆ್ಯಡ್ ಮಾಡ್ಕೋಗುತ್ತೆ, ಯಾರು ಬೇಕಾದರೆ ಆ್ಯಡ್ ಮಾಡ್ಕೊಳ್ಳಿ. ಅದನ್ನ ಆ್ಯಡ್ ಮಾಡ್ಕೊಂಡು ಈ ಗಂಡು ಅಥವಾ ಹೆಣ್ಣು ಯಾವುದಾದ್ರು ಒಂದು ಆ್ಯಡ್ ಮಾಡ್ಕೊಳ್ಳಿ, ರೊಬ್ಬ ಫೋಟೋನ ಆ್ಯಡ್ ಮಾಡ್ಕೊಂಡಾದ್ಮೇಲೆ ಏನಪ್ಪಂದರೆ ಆ ಎಫೆಕ್ಟ್ ಇರುತ್ತಲ್ಲಿ ಅದನ್ನು ಸ್ವಲ್ಪ ಮೂವ್ ಮಾಡೋಕ್ಕಾಗುತ್ತೆ. ಓಕೆ, ಈಗ ಫೋಟೋನ ಆ್ಯಡ್ ಮಾಡ್ಕೊಳ್ಳೋಣ. ಈ ರೀತಿ ಆ್ಯಡ್ ಮಾಡ್ಕೊಂಡಾದ್ಮೇಲೆ ನೆಕ್ಸ್ಟ್ ಏನಪ್ಪಂದರೆ ಅದನ್ನ ಡೌನ್ ತರಬೇಕಾಗುತ್ತೆ, ಅದನ್ನ ಫೋಟೋ ಅದರ ಎಫೆಕ್ಟ್ ಇರೋ ಕೆಳಗೆ. ಮತ್ತು ನೆಕ್ಸ್ಟ್ ಏನಪ್ಪಂದರೆ ಅದನ್ನು ಮೂವ್ ಮಾಡಿ. ಓಕೆ, ಆ ಎಫೆಕ್ಟ್ ಇರೋದಲ್ಲೇ ಮೂವ್ ಮಾಡಿಬಿಟ್ರೆ ಸಾಕು, ಈ ರೀತಿಯಾಗಿ ಮೂವ್ ಮಾಡಿಕೊಡ್ರಪ್ಪ. ಮೂವ್ ಮಾಡ್ಕೊಂಡಾದ್ಮೇಲೆ ನೆಕ್ಸ್ಟ್ ಏನಪ್ಪಂದರೆ ನೀವು ಈ ರೀತಿಯಾಗಿ ಬರ್ತಾ ಇಲ್ಲ ಎಫೆಕ್ಟ್ ಬ್ಯಾಕ್ ಬಂದು, ಈಗ ನೆಕ್ಸ್ಟ್ ಇನ್ನೊಂದು ಫೋಟೋ ಮುಂದಕ್ಕೆ ಬರುತ್ತೆ ನೋಡಿ, ಮುಂದಲೇ ಇನ್ನೊಂದು ಮೂರ್ನಾಲ್ಕು ಫೋಟೋ ಇವೆ, ಅವುಗಳನ್ನೇ ಆ್ಯಡ್ ಮಾಡ್ಕೊಳ್ತಾ ಫೋಟೋ ಆ್ಯಡ್ ಮಾಡ್ಕೊಳ್ತಾ ಬರೋಕ್ಕಾಗುತ್ತೆ. ಎಡಿಟ್ ಗ್ರೂಪ್ ಅಂತ ಕ್ಲಿಕ್ ಮಾಡಿ, ಆಮೇಲೆ ಏನಪ್ಪಂದರೆ ಆ ಫೋಟೋನ ರಿಮೂವ್ ಮಾಡಿ, ಅದಾದಮೇಲೆ ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಿ, ಮೀಡಿಯಂ ಮೇಲೆ ಕ್ಲಿಕ್ ಮಾಡ್ಕೊಂಡು, ಆಮೇಲೆ ಆ ಫೋಟೋನ ಚೂಸ್ ಮಾಡ್ಕೊಂಡು, ಅದಾದಮೇಲೆ ಅದನ್ನು ಕೆಳಗೆ ಡೌನ್ ತರೋಕ್ಕಾಗುತ್ತೆ, ಅದಾದಮೇಲೆ ಅದನ್ನ ಫುಲ್ ಸ್ಲೈಡ್ ಮಾಡ್ಕೊಂಡು, ಅದಾದಮೇಲೆ ಆ ಎಫೆಕ್ಟ್ ಎಲ್ಲಿದೆ ಅಲ್ಲಿ ತನಕ ಸ್ಲೈಡ್ ಮಾಡೋಕ್ಕಾಗುತ್ತೆ. ಅಥವಾ ಈ ರೀತಿಯಾಗಿ ಸ್ಲೈಡ್ ಮಾಡ್ಕೊಂತ ಏನಪ್ಪಂದರೆ ತುಂಬಾ ಈಸಿಯಾಗಿ ಎಡಿಟ್ ಮಾಡ್ಬೋದು. ಓಕೆ, ಈ ರೀತಿಯ ಒಂದು ವೀಡಿಯೋಗಳು ಡೈಲಿ ಬರ್ತಾ ಇರ್ತವೆ, ಹಾಗಾಗಿ ನೀವು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರೋ ಬೆಲ್ ಐಕನನ್ನು ಆನ್ ಮಾಡ್ಕೊಳ್ಳಿ. ಬೆಲ್ ಐಕನನ್ನು ಆನ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ನೋಟಿಫಿಕೇಶನ್ ಮುಖಾಂತರ ನಮ್ಮ ವಿಡಿಯೋ ನಿಮಗೆ ತಲುಪುತ್ತೆ, ಹಾಗಾಗಿ ನೀವು ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಪ್ಪ ಅಂತ ಹೇಳ್ತಾ, ಈಗ ವೀಡಿಯೋ ಕೂಡ ಬರೋದಾದ್ರೆ ಏನಪ್ಪಂದರೆ ಅದೇ ರೀತಿ ಏನಂದರೆ ಫೋಟೋಸ್ಗಳನ್ನ ಆ್ಯಡ್ ಮಾಡ್ಕೊಳ್ತಾ ಬರ್ತಾ ಇರಲೇಬೇಕು, ಫೋಟೋಸ್ಗಳನ್ನ ಆ್ಯಡ್ ಮಾಡ್ಕೊಳ್ತಾ ಬನ್ನಿ. ಓಕೆ, ಈ ರೀತಿಯಾಗಿ ಏನಂದರೆ ಈಸಿಯಾಗಿ ಮಾಡ್ತಾ ಬನ್ನಿ. ಫೋಟೋಸ್ಗಳನ್ನ ಆ್ಯಡ್ ಮಾಡಿದ್ಮೇಲೆ ಅದನ್ನ ಕೆಳಗೆ ಡೌನ್ ತಂದು ಅದನ್ನು ಫುಲ್ ಎಲ್ತಾನೆ ಇರುತ್ತೆ ಅಲ್ತಾನೆ ಆ್ಯಡ್ ಮಾಡ್ಕೊಂಡು ಅದಾದಮೇಲೆ ಆ ಎಫೆಕ್ಟ್ ಇರುತ್ತಲ್ಲಿ ಅದನ್ನು ಮೂವ್ ಮಾಡೋಕ್ಕಾಗುತ್ತೆ ಫೋಟೋನ. ಓಕೆ, ಈ ರೀತಿಯಾಗಿ ಫೋಟೋನ ಮೂವ್ ಮಾಡ್ಕೊಂತ ಬರೋಕ್ಕಾಗುತ್ತೆ. ಓಕೆ, ಈ ರೀತಿಯಾಗಿ ತುಂಬಾ ಈಸಿಯಾಗಿ ಮಾಡ್ಬೋದು ನೋಡಿ. ಓಕೆ, ಒಂದು ಮ್ಯಾರೇಜ್ ವಿಡಿಯೋನ ಈ ರೀತಿಯಾಗಿ ಎಡಿಟಿಂಗ್ ಮಾಡ್ಬೋದಪ್ಪ. ಹಾಗೆ ಲಾಸ್ಟ್ ಒಂದು ಫೋಟೋ ಇದೆ, ಅದನ್ನು ಕೂಡ ಅದೇ ಪ್ರೊಸೀಜರ್ ಥರ ಒಂದು ಫೋಟೋನ ರಿಮೂವ್ ಮಾಡ್ಕೊಂಡು, ಆಮೇಲೆ ಒಂದು ಫೋಟೋನ ಆ್ಯಡ್ ಮಾಡ್ಕೊಂಡು, ಅದಾದಮೇಲೆ ಅದನ್ನು ಡೌನ್ ತಂದು ಅದನ್ನು ಫುಲ್ ಎಂತ ಮಾಡ್ಕೊಂಡು ಶೇಕ್ ಎಫೆಕ್ಟ್ ಇರುತ್ತಲ್ಲಿ ಅದನ್ನು ಮೂಡೋಗುತ್ತೆ. ಏನಾದರೂ ಸ್ವಲ್ಪ ಮಿಸ್ಟೇಕ್ ಆದರೆ ಸಾರಿ, ಸ್ವಲ್ಪ ಜಾಸ್ತಿ ದಿನ ಆದಮೇಲೆ ವೀಡಿಯೋ ಮಾಡ್ತಾ ಇದ್ದೇನೆ, ಹಾಗಾಗಿ ಮಿಸ್ಟೇಕ್ ಆದರೆ ಅಡ್ಜಸ್ಟ್ ಮಾಡ್ಕೊಳ್ಬೇಕಾಗುತ್ತಪ್ಪ ನೀವು. ಇವಾಗ ನೆಕ್ಸ್ಟ್ ಏನಪ್ಪಂದರೆ ನೀವು ಇಷ್ಟ ಆದಮೇಲೆ ನೆಕ್ಸ್ಟು ಏನು ಮಾಡೋಕಪ್ಪ ಅಂದರೆ ಕೆಳಗೆ ಲಾಸ್ಟಿಗೆ ಒಂದು ಆಪ್ಷನ್ ಇದೆ ನೋಡಿ, ಗ್ರೂಪ್ ಒನ್ ಅಂತ, ಅದನ್ನು ಕ್ಲಿಕ್ ಮಾಡಿ. ಅದಾದಮೇಲೆ ಎಡಿಟ್ ಗ್ರೂಪ್ ಅಂತ ಕ್ಲಿಕ್ ಮಾಡಿ. ಅದಾದಮೇಲೆ ನೀವೇನಪ್ಪ ಅಂದರೆ ಇಲ್ಲಿ ಅಲ್ಲಿ ಏನಪ್ಪ ಮಹಲಿ ಪಟೇಲ್ ಬಂಧುಗಳ ಮದುವೆ ಅಂತ ಇದೆ, ನಿಮಗೆ ಯಾವುದಪ್ಪ ಬಂಧುಗಳ ಒಂದು ಮದುವೆನ ಅದೊಂದಷ್ಟು ಚೇಂಜ್ ಮಾಡಿದ್ರೆ ಯಾವುದು ಚೇಂಜ್ ಮಾಡೋದೇ ಬೇಕಾಗಿಲ್ಲ ಅಲ್ಲಿ. ಓಕೆ, ನೀವೇನಪ್ಪ ನೀವು ಚೇಂಜ್ ಮಾಡೋಕ್ಕಿಂತ ಚೇಂಜ್ ಮಾಡ್ಕೋಬೋದು ನೋಡ್ರಪ್ಪ, ನಿಮ್ಮ ಯುವರ್ ಚಾಯ್ಸ್. ಓಕೆ, ಅಲ್ಲಿ ಮಹಲಿ ಪಟೇಲ್ ಬಂಧುಗಳು ಇದೆ ಅಂತ ನೋಡಿ, ಅದನ್ನು ಏನಪ್ಪ ಅಂದರೆ ನೀವು ಚೇಂಜ್ ಮಾಡೋಕಪ್ಪ ಅಂದರೆ ಚೇಂಜ್ ಮಾಡ್ಕೊಳ್ಳಿ. ಈ ರೀತಿ ಮಾಡ್ಕೊಂಡಾದ್ಮೇಲೆ ಏನಪ್ಪ ಅಂದರೆ ನೀವು ಕ್ರೋಮ್ಗೆ ಹೋಗಿ ಏನಪ್ಪ ಅಂದರೆ ಅರವಿಂದ್ ವಿಕೆ ಅಂತ ಕ್ಲಿಕ್ ಟೈಪ್ ಮಾಡಿ. ಅರವಿಂದ್ ವಿಕೆ ಅಂತ ಟೈಪ್ ಮಾಡಿದ್ಮೇಲೆ ಮೊದಲಿಗೆ ಈ ರೀತಿ ಇಂಟರ್ಫೇಸ್ ಬರುತ್ತೆ. ಈ ರೀತಿ ಇಂಟರ್ಫೇಸ್ ಬಂದಮೇಲೆ ನೀವೇನು ಮಾಡೋಕಪ್ಪ ಅಂದರೆ ಯಾವ ಬಂಧುಗಳ ಮದುವೆ, ಈಗ ನಮ್ಮ ಆಲ್ಮೋಸ್ಟ್ ಸಂಗಮ ಗುಂಗಮ ಯಾವುದೋ ಒಂದು ಬಂಗಮ ಬೇಡ್ರಿಪ್ಪ ಬಂಧುಗಳ ಮದುವೆ ಅಂತ ಬೇಡ್ರಿ. ಓಕೆ, ಟೈಪ್ ಮಾಡ್ರಪ್ಪ ಬೇಡಿ, ಇದು ಯಾವ್ದು ಬರೋ ಅಂತೇಳಿ ಸಂಗಮ ಅಂತ ಬೇಡಮ್ಮ, ಸಂಗಮ ಬಂಧುಗಳ ಮದುವೆ ಅಂತ ಈ ರೀತಿ ಎಲ್ಲ ಬರುತ್ತೆ. ನೀವು ಟೈಪ್ ಮಾಡೋದೇನು ಬೇಕಾಗಿಲ್ಲ, ಒಂದು ಸಂಗಮ ಅಂತ ಟೈಪ್ ಮಾಡ್ಕೊಳ್ಳಿ. ಅಲ್ಲಿ ಮೇಲೆ ಯುನಿಕೋಡ್ ಟು ES ಅಂತ ಇದೆ ನೋಡಿ, ಅದನ್ನು ಕ್ಲಿಕ್ ಮಾಡ್ಕೊಂಡು ಅದಾದಮೇಲೆ ಆ ಟೆಕ್ಸ್ಟನ್ನು ಕಾಪಿ ಮಾಡ್ಕೊಳ್ಬೇಕಾಗುತ್ತೆ. ಓಕೆ, ಕಾಪಿ ಮಾಡ್ಕೊಂಡು ನೆಕ್ಸ್ಟ್ ಏನಪ್ಪಂದರೆ ಒಳ್ಳೆ ಅಲೈಟ್ ಮಷಿನ್ಗೆ ಬನ್ನಿ, ಮರಳಿ ಅಲೈಟ್ ಮಷಿನ್ಗೆ ಬನ್ನಿ. ಓಕೆ, ಅಲೈಟ್ ಮಷಿನ್ಗೆ ಬಂದಮೇಲೆ ಏನಪ್ಪ ಅಂದರೆ ನೀವು ಅದನ್ನು ಪೇಸ್ಟ್ ಮಾಡೋಕ್ಕಾಗುತ್ತೆ.
ಇದು ಮದ್ದಿಗೆ ಮಾಡಿದ್ನೆ ಅದು ವರ್ಕ್ ಆಗಲ್ಲ. ಓಕೆ ನೋ, ಇದು ಸ್ವಲ್ಪ ಬ್ಯಾಗ್ ಬರೋಕ್ಕಾಗುತ್ತೆ. ಓಕೆ ಸ್ವಲ್ಪ ಅಡ್ಮಿಷನ್ ಬ್ಯಾಗ್ ಹೋಗಿ ಬಂದಮೇಲೆ ಸ್ವಲ್ಪ ಏನೋ ಒಂದು ಎಫರ್ಟ್ ಚೇಂಜ್ ಆಗಿದೆ ಅದಕ್ಕೆ. ಓಕೆ ಬ್ಯಾಗ್ ಬಂದಾದ್ಮೇಲೆ ಏನಪ್ಪ ಅಂದರೆ ನೀವು ಮತ್ತೆ ಅದೇ ಎಡಿಟ್ ಗ್ರೂಪ್ ಅಂತ ಕ್ಲಿಕ್ ಮಾಡ್ಕೊಂಡು ಏನಪ್ಪ ಅಂದರೆ ಅದೇ ಟೆಕ್ಸ್ಟನ್ನು ಆ್ಯಡ್ ಮಾಡೋಕ್ಕಾಗುತ್ತೆ. ಓಕೆ ಪೇಸ್ಟ್ ಅದನ್ನ ಮಾಡೋಕ್ಕಾಗುತ್ತೆ. ಫಸ್ಟಿಗೆ ಇದೇನು ಕಾಳಜಿ ಹೇಳ್ಬಿಡ್ತು ಮಗಂದೆ ಅಂತೇಳಿ. ಓಕೆ ಇದೇ ಪೇಸ್ಟ್ ಅದನ್ನು ಪೇಸ್ಟ್ ಮಾಡ್ಕೊಂಬಿಡಿ. ಪೇಸ್ಟ್ ಮಾಡ್ಕೊಂಡಾದ್ಮೇಲೆ ಅದನ್ನು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಟೆಕ್ಸ್ಟನ್ನು. ಓಕೆ ಈ ರೀತಿಯಾಗಿ ಅಡ್ಜಸ್ಟ್ ಮಾಡ್ಕೊಂಡು ಬರ್ಬೋದು ನೋಡುವೆ. ಓಕೆ ಈ ರೀತಿ ಆಡ್ ಮಾಡಿದ್ರೆ ಮೊದಲೇ ಅದ್ರ ಮೇಲೆ ಸ್ಟೆಪ್ ಮುಗಿತು. ಈಗ ನೀವು ಅಷ್ಟೇ ಏನಪ್ಪ ಅಂದರೆ ಇಲ್ಲಿ ವಧುವರರ ಒಂದು ನೇಮ್ಗಳನ್ನು ಚೇಂಜ್ ಮಾಡೋದು ಬರುತ್ತೆ. ಓಕೆ ವಧುವರರ ಚೇಂಜ್ ಮಾಡೋದು, ಅದೇ ಮತ್ತೆ ಅವ್ರ ಮಿಂದು ಬಿಕೆಗೆ ಹೋಗ್ಬೇಕು, ಅದೇ ಮತ್ತೆ ಏನಪ್ಪ ಅಂದರೆ ನಿಮ್ಮ ಟೈಪ್ ಮಾಡ್ಕೊಳ್ಳಿ. ಓಕೆ ಈಗ ಮೇಲೆದ್ದೆ ನೋಡಿ. ಓಕೆ ಈ ರೀತಿ ಇದಾದಮೇಲೆ ನೆಕ್ಸ್ಟ್ ಏನಪ್ಪ ಅಂದರೆ ಇಲ್ಲಿ ನೋಡಿ. ಓಕೆ ಯಾವ್ದು ಬೇಕು ನೀವು ಜೊತೆ ಅಂತ ಇದೆ ಅದನ್ನೇನೋ ಡೈರೆಕ್ಟಾಗಿ ಚೇಂಜ್ ಮಾಡ್ಕೋಬಿಟ್ಟು ಮೇಲೆ ಏನಪ್ಪ ಅಂದರೆ ಇವೇನಪ್ಪ ನೀವು ಇವರ್ ಚಾಯ್ಸ್ ಯಾರು ಬೇಕಾದ್ರೆ ಅದನ್ನು ಮಾಡ್ಕೋಬೋದು. ಒಳ್ಳೆ ಕ್ರೋಮ್ಗೆ ಬಂದು ಓಕೆ ಯಾವುದು ಗಂಡು ಹೆಸರಿದೆ ಅದನ್ನು ಟೈಪ್ ಮಾಡ್ಕೊಳ್ಳಿ. ಓಕೆ ಟೈಪ್ ಮಾಡ್ಕೊಂಡಾದ್ಮೇಲೆ ಮತ್ತೆ ಅದನ್ನೇ ಏನಪ್ಪ ಅಂದರೆ ಪೇಸ್ಟ್ ಮಾಡೋಕ್ಕಾಗುತ್ತೆ. ಓಕೆ ಕಾಪಿ ಮಾಡ್ಕೊಳ್ಳಿ ಅದನ್ನು, ಟೆಕ್ಸ್ಟನ್ನು ಕಾಪಿ ಮಾಡ್ಕೊಂಡು ನೆಕ್ಸ್ಟ್ ಏನಪ್ಪ ಅಂದರೆ ಕಾಪಿ ಆದಮೇಲೆ ನೆಕ್ಸ್ಟ್ ಬ್ಯಾಗ್ ಬಂದು ನಿಮ್ಮ ಒಂದು ಅಲೈಟ್ ಮೋಷನ್ ಪ್ರಾಜೆಕ್ಟ್ಗೆ ಬಂದು ಪೇಸ್ಟ್ ಮಾಡ್ತಾ ಬನ್ನಿ. ಓಕೆ ಈ ರೀತಿ ಪೇಸ್ಟ್ ಮಾಡಿದ್ಮೇಲೆ ನೋಡ್ಬೋದು. ಓಕೆ ಇಷ್ಟು ಪೇಸ್ ಮಾಡಿದ್ಮೇಲೆ ಅಲ್ಲಿ ಸ್ಥಳ ಮತ್ತು ದಿನಾಂಕ ಅಂತ ಇರುತ್ತೆ. ಸ್ಥಳ ಮತ್ತು ದಿನಾಂಕ ನೀವೇ ಆ್ಯಡ್ ಮಾಡ್ಕೊಳ್ಳಿ. ಓಕೆ ಸ್ಥಳ ಮತ್ತು ದಿನಾಂಕ ಅದಾದಮೇಲೆ ಏನು ಚೇಂಜ್ ಮಾಡೋದ್ಬೇಕಾಗಿಲ್ಲ, ಅಲ್ಲಿ ನಿಮ್ಮ ವಧು ಅಂತ ಚೇಂಜ್ ಮಾಡೋಕ್ಕಾಗುತ್ತೆ. ಅವರು ಎಲ್ಲ ಚೇಂಜ್ ಮಾಡೋಕ್ಕಾಗುತ್ತೆ. ನಿಮ್ಮ ಸ್ಥಳ ಏನಪ್ಪ ಜೊತೆ ಸ್ಥಳ ಎಲ್ಲಿ ಇರುತ್ತೆ ನೋಡಿ ಅಲ್ಲಿ ಅಲ್ಲಿ ಆಪ್ಷನ್ನು ಅದನ್ನು ಕ್ಲಿಕ್ ಮಾಡ್ಕೊಂಡು ಏನಪ್ಪ ಅಂದರೆ ನೀವು ಏ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಅಲ್ಲಿ ಏನಬೇಕಾದ್ರೆ ನೀವು ಮತ್ತೆ ಅದೇ ಎರಡು ಬಿಂದುವಿಕೆಗೆ ಹೊಡೆದು ಸ್ಥಳದ ಹೆಸರು ಹೊಡೆದು ಅದಾದಮೇಲೆ ನೆಕ್ಸ್ಟ್ ಬ್ಯಾಗ್ ಬಂದು ಅದನ್ನು ಕ್ಯಾಪ್ ಮಾಡ್ಕೊಂಡು ಇಲ್ಲಿ ಏನಪ್ಪಾದ್ರೆ ಪೇಸ್ಟ್ ಮಾಡೋಕ್ಕಾಗುತ್ತೆ. ಓಕೆ ಅಷ್ಟು ಸ್ಥಳ ಅಂತ ಗ್ಯಾಪ್ ಕೊಡಿರ್ತೇನೆ ನಿಮಗೆ ಅಷ್ಟೇ ಆ್ಯಡ್ ಮಾಡ್ಕೊಳ್ಳೋಕ್ಕೆ. ಓಕೆ ಈ ರೀತಿ ಆ್ಯಡ್ ಮಾಡ್ಕೊಂಡಾದ್ಮೇಲೆ ನೆಕ್ಸ್ಟ್ ಏನಪ್ಪ ಅಂದರೆ ನೀವು ಆಲ್ಮೋಸ್ಟ್ ಅಲ್ಲಿ ಎಲ್ಲ ಸ್ಟೆಪ್ ಮುಗಿದಂಗೆ ನೀವೇನಪ್ಪ ಇಷ್ಟ ಅಲ್ಲೇನು ಚೇಂಜ್ ಮಾಡೋಂಗಿಲ್ಲ, ಇಲ್ಲಿ ಒಂದು ಲಾಸ್ಟ್ ಸ್ಟೆಪ್ ಇದೆ ಅದನ್ನೇನು ಚೇಂಜ್ ಮಾಡ್ಕೋಬಿಡ್ರಿ. ಲಾಸ್ಟಿಗೆ ಏನು ಮಾಡೋಕ್ಕಪ್ಪ ಅಂದರೆ ನೀವು ಅದೇ ಮೇಲೆ ಎಕ್ಸ್ಪೋರ್ಟ್ ಮೇಲೆ ಇರ್ತೀನಿ ನೋಡಿ ಅದನ್ನು ಕ್ಲಿಕ್ ಮಾಡಿರಪ್ಪ. ಕ್ಲಿಕ್ ಮಾಡ್ಕೊಂಡು ನೆಕ್ಸ್ಟ್ ಏನಪ್ಪ ಅಂದರೆ ಫುಲ್ ಎಚ್ ಡಿ ಇಟ್ಕೊಂಡು ಡೌನ್ಲೋಡ್ ಮಾಡಿರಿ. ಓಕೆ ಇಷ್ಟ ಆದಮೇಲೆ ಡೌನ್ಲೋಡ್ ಮಾಡ್ಕೊಂಡು ಹೇಳ್ತೀವಿ. ಇಷ್ಟು ಇವತ್ತಿನ ವೀಡಿಯೋ ಆಗಿತ್ತು. ಥ್ಯಾಂಕ್ ಯು ಫಾರ್ ವಾಚಿಂಗ್, ಕೀಪ್ ಲವಿಂಗ್, ಸೀ ಯು ಇನ್ ನೆಕ್ಸ್ಟ್ ವೀಡಿಯೋ. ಬೈ ಬೈ ಗೈಸ್.